ರಾಜಕೀಯ ಷಡ್ಯಂತ್ರ ಅಂತ ಹೇಳ್ಕೊಳ್ಬೋದು. ಆರೋಪ ಮಾಡಿದಾರಲ್ಲ, ಅದಕ್ಕೆ ಯಾವುದೇ ಥರ ಸಾಕ್ಷ್ಯಾಧಾರಗಳೇ ಇಲ್ಲ. ಆ ಥರ ಇದ್ದಲ್ಲಿ ನನ್ನ ಜನರಲ್ ಬಾಡಿ ಮೀಟಿಂಗ್ಗಳಾರು ಪ್ರಶ್ನೆಗಳು ನನ್ನ ಷೇರುದಾರರು ಕೇಳ್ಬೋದಿತ್ತು. ಮೈಸೂರಿನ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸೇರಿದಂತೆ ಇತರೆ ನಾಲ್ಕು ಜನರ ವಿರುದ್ಧ ಒಂದು ದೊಡ್ಡ ಮಟ್ಟದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ಆರೋಪ, ಯಾವ ವಿಚಾರವಾಗಿ ಇವರ ವಿರುದ್ಧ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಸ್ವರೂಪ್ ಎಂ ಎನ್ ಅವ್ರು ನಮ್ಮ ಒಟ್ಟಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸರ್, ನಿಮ್ಮ ವಿಚಾರದಲ್ಲಿ ನಿಮ್ಮ ವಿರುದ್ಧ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನು ಸಾಲಕ್ಕಾಗಿ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ, ಸಾಲ ಮಂಜೂರಾದ್ಮೇಲೆ ಆ ಹಣದಲ್ಲಿ ನಮಗೆ ಮೋಸ ಆಗಿದೆ ಅನ್ನೋ ಒಂದು ದೊಡ್ಡ ಮಟ್ಟದ ಗಂಭೀರ ಆರೋಪ ಆಗಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟು ದೂರು ದಾಖಲಾಗಿರ್ತಕ್ಕಂಥದ್ದು. ಏನು ಸರ್ ಇದು ಕಂಪ್ಲೇಂಟು, ಏನಿದು ವಿಚಾರ ಅಂತೇಳಿ? ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ಕೊಳ್ಬೋದು. ಯಾಕೆಂತಂದರೆ ಲೋನ್ ಸ್ಯಾಂಕ್ಷನಿಂಗ್ ಆಗಲಿ ಸೈನಿಂಗ್ ಅಥಾರಿಟಿ ನನ್ನ ಕೈಯಲ್ಲಿರೋದಿಲ್ಲ. ನಾನೊಬ್ಬ ಅಧ್ಯಕ್ಷನಾಗಿರ್ತೀನಿ, ಎಲೆಕ್ಟೆಡ್ ಬಾಡಿ. ಏನೇ ಆದರೂ ನಮ್ಮ ಬೋರ್ಡ್ ತೀರ್ಮಾನ ತಗೊಂಡ ನಂತರದಲ್ಲೇ ನಾವು ಸೆಕ್ರೆಟ್ರಿಗೆ ಹೇಳ್ತೀವಿ, ಸೆಕ್ರೆಟ್ರಿ ಅವರು ಅದನ್ನು ಸೈನಿಂಗ್ ಅಥಾರಿಟಿ ಇರ್ತದೆ, ಅವರು ಲೋನ್ ಸ್ಯಾಂಕ್ಷನ್ ಮಾಡಿರ್ತಾರೆ. ಇವ್ರು ಯಾರಿಗೆ ಆರೋಪಗಳನ್ನ ಮಾಡ್ತಿದ್ದಾರೆ, ಸುಮ್ಮನೆ ಅವ್ರ ಹತ್ರ ಏನೂ ಇಲ್ಲದೆ ಸುಮ್ಮನೆ ಆರೋಪಗಳನ್ನ ಮಾಡ್ತಿದ್ದಾರಷ್ಟೇ. ಅವ್ರ ಹತ್ರ ಯಾವುದೇ ಥರ ದಾಖಲಾತಿಗಳಿಲ್ಲ. ಆಮೇಲೆ ಇನ್ನು ಮೊದಲನೇದಾಗಿ ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ, ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಇವರು ನನ್ನ ಬ್ಯಾಂಕಲ್ಲಿದ್ದಾಗಲೇ ಯಾರನ್ನ ಶಾಂತರಾಜ್ ಅನ್ನೋರು ನನ್ನ ಕರ್ಕೊಂಡು ಬರ್ತಾರೆ. ಲೋನಿ ಅವರು ನಮ್ಮನ್ನ ಯಾರನ್ನೂ ಭೇಟಿ ಮಾಡಿಲ್ಲ, ಯಾರು ಲೋನ್ ಶಿವಮ್ಮ ಅನ್ನೋರು ನಾನು ಭೇಟಿನೇ ಮಾಡಿಲ್ಲ. ನಾನು ಸೆಕ್ರೆಟ್ರಿ ಅವ್ರ ಹತ್ರ ವಿಚಾರಿಸಿದಾಗ ಏನಾಗಿದೆ ವಿಚಾರವಾಗಿ ಅಂತ ವಿಚಾರಿಸಿದಾಗ ಸೆಕ್ರೆಟ್ರಿ ಅವ್ರು ಹೇಳೋದು, ಸರ್ ಏನು ಬ್ಯಾಂಕಿಂಗ್ ಪ್ರೋಸೆಸ್ ಏನಿದೆ, ಆ ಪ್ರೋಸೆಸ್ ನಂತರದಲ್ಲೇ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಸರ್. ಆ ಪ್ರೋಸೆಸ್ ನಂತರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿಯೂ ಕೂಡ ಅವ್ರು ಲೋನ್ ಸ್ಯಾಂಕ್ಷನ್ ಆಗಿ 4 ತಿಂಗಳ ನಂತರದಲ್ಲಿ 6 ತಿಂಗಳ ನಂತರದಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ. ಅವ್ರು ಏನಕ್ಕೆ ಮಾಡಿದ್ದಾರೆ ಅಂತಂತಂದರೆ, ಅವ್ರು ರಿಕವರಿಗೆ ಅಂತ ಬ್ಯಾಂಕಿಂದ ಹೋಗಿದ್ದಾರೆ. ರಿಕವರಿಗೆ ಹೋಗಿದ್ದ ಟೈಮಲ್ಲಿ ಅವರು ನಾವು ಬ್ಯಾಂಕಿನ ಮೇಲೆ, ಬ್ಯಾಂಕಿನ ಅಧ್ಯಕ್ಷನ ಮೇಲೆ ಅವರು ಎಫ್ ಐ ಆರ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ, ನನಗೆ ಯಾರು ಗೋಪಾಲಕೃಷ್ಣ ಅನ್ನೋರೇ ಗೊತ್ತಿಲ್ಲ, ನನ್ನ ಹತ್ರ ಚಲನ್ಗಳಿಗೆ ಸಿಗ್ನೇಚರ್ ತೊಗೊಂಡ್ಬಿಟ್ಟಿದ್ದಾರೆ, ಆ ಬ್ಯಾಂಕ್ ಅವರು ಏನೇನೋ ಸಿಗ್ನೇಚರ್ ತೊಗೊಂಡ್ಬಿಟ್ಟಿದ್ದಾರೆ ಹೇಳ್ತಾರೆ. ಅವ್ರಿಗೆ ಗೋಪಾಲಕೃಷ್ಣ ಅನ್ನೋರು ಗೊತ್ತಿಲ್ಲ ಅಂದಾಗಿ ಅವ್ರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅವರ ಲೋನ್ ಖಾತೆಗೆ ಅವರ ಮನೆಯ ಪತ್ರವನ್ನು ಕೊಲ್ಯಾಟ್ರಲ್ ಆಗಿ ಕೊಡ್ತಾರೆ ಗೋಪಾಲಕೃಷ್ಣ ಅನ್ಬಾರ. ಆ ಗೋಪಾಲಕೃಷ್ಣ ಮತ್ತು ಗುರುಕುಮಾರ್ ವಿನಯರಾಜರಸ್ ನಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವರ ಮಕ್ಕಳಾದ ಶಿವಮ್ಮನ ಮಕ್ಕಳು ವಸಂತ್ ಕುಮಾರಿ, ಎಂ ಬಿ ಲೀಲಾವತಿ. ಎಂ ಬಿ ಲೀಲಾವತಿ ಅವರು ಅಡ್ವೊಕೇಟ್ ಕೂಡ. ಅವ್ರೇನು ಮಾಡ್ತಾರೆ, ಅವರು ಸಮ್ಮತಿ ಪತ್ರವನ್ನು ಕೊಡ್ತಾರೆ, ಅದು ನೋಟ್ರಿ ಮಾಡಿ ಕೊಡ್ತಾರೆ. ಈ ಥರ ಅಕೌಂಟ್ಗಳಿಗೆ ನೀವು ಬ್ಯಾಂಕಿನಿಂದ ಅಕೌಂಟ್ಗೆ ಜಮಾ ಮಾಡಿ ಅಂತ ಅವರೇ ಸಮ್ಮತಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಕೊಡ್ತಾರೆ. ತದನಂತರದಲ್ಲಿ ಏನಾಗ್ತದೆ, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ನ ಅವರೇ ಫರ್ನಿಶ್ ಮಾಡಿರ್ತಾರೆ ಹೊರತು ಬ್ಯಾಂಕಿನವರಾಗಲಿ ಇಲ್ಲ ನಾನಾಗಲಿ, ನಾನಂತೂ ಮೊದಲನೇದಾಗಿ ಇದಕ್ಕೆ ಪಾತ್ರನೇ ಇರೋದಿಲ್ಲ. ಯಾಕೆಂದರೆ ನಾನು ಯಾವುದೇ ಥರ ಸೈನಿಂಗ್ ಅಥಾರಿಟಿ ಅಲ್ಲ. ಇದಕ್ಕೆ ನನ್ನ ಈಗ ಇವ್ರು ಮಾಡಿರೋ ಆರೋಪದಲ್ಲೇ, ಇವ್ರು ಮಾಡಿರೋ ಎಫ್ ಐ ಆರ್ ಅಲ್ಲೇ ನನ್ನ ಅಕೌಂಟಿಗಾಗಲಿ ನನಗಾಗಲಿ ಯಾವುದೇ ಥರ ಹಣವನ್ನು ಕೊಟ್ಟಿರೋದಿಲ್ಲ. ಆ ತದನಂತರದಲ್ಲಿ ನಾನು ಇಲ್ಲಿಂದ ಎಲ್ಲೂ ಹೋಗುವಿಲ್ಲ, ಎಲ್ಲೂ ಓಡೋಗುವಿಲ್ಲ, ಇಲ್ಲೇ ಇದ್ದೀನಿ, ಬ್ಯಾಂಕಲ್ಲೇ ಇರ್ತೀನಿ. ನನ್ನ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿಲ್ಲ, ಸ್ವಿಚ್ ಆನ್ ಆಗೇ ಇರ್ತದೆ, ಯಾವಾಗ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಏನು ಹೇಳ್ತಾರೆ, ಅದಕ್ಕೆ ಈ ಆರೋಪ ಮಾಡಿದಾರಲ್ಲ, ಅದಕ್ಕೆ ಯಾವುದೇ ಥರ ಸಾಕ್ಷ್ಯಾಧಾರಗಳೇ ಇಲ್ಲ. ಸುಮ್ಮನೆ ಅವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಅವರೇ ಹೇಳಬೇಕು ನನಗೆ. ಯಾಕೆಂದರೆ ನನಗೆ ಗೊತ್ತಿಲ್ಲ ಅವ್ರು ಏನಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು, ನನಗಂತೂ ತಿಳಿದು ಬಂದಿಲ್ಲ. ಈಗ ನಿಮಗೆ ತೋರಿಸ್ಮಂಟಿಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ. ಅವರ ಸಮ್ಮತಿ ಪತ್ರಗಳಾಗ್ಬೋದು, ಅವ್ರು ಮಾಡಿರೋ ರಿಜಿಸ್ಟ್ರೇಷನ್ ಕಾಪಿಗಳಾಗ್ಬೋದು, ಎಲ್ಲ ತಮ್ಮ ಮುಂದೇನೆ ಇದೆ. ಇದು ನಿಮಗೆ ಗೊತ್ತಾಗ್ತದೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದಾರೆ ಅಂತ ನಿಮಗೆ ಕಾಣ್ಬರ್ತದೆ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅಷ್ಟೇ ಹೇಳ್ಬೋದು. ಆಮೇಲೆ ಇದು ಜಾಸ್ತಿ ಕೋರ್ಟಲ್ಲಿ ಇರೋದ್ರಿಂದ ನಾವು ಜಾಸ್ತಿ ಚರ್ಚೆ ಮಾಡೋಕೆ ಬರೋದಿಲ್ಲ ವಿಚಾರದಲ್ಲಿ. ಸಾಕಷ್ಟು ಸದಸ್ಯರನ್ನ ಕೂಡ ಹೊಂದಿರತಕ್ಕಂಥ 20,000ಕ್ಕೂ ಅಧಿಕ ಸದಸ್ಯರನ್ನ ಹೊಂದಿರತಕ್ಕಂಥದ್ದು ಸಾಕ ಎಲ್ಲ ಸದಸ್ಯರು ಒಂಥರ ಗೊಂದಲ ಆಗಿದೆ. ಏನು ನಮ್ಮ ಬ್ಯಾಂಕಿನ ವಿರುದ್ಧ, ನಮ್ಮ ಬ್ಯಾಂಕ್ನ ಅಧ್ಯಕ್ಷರ ವಿರುದ್ಧ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಅಂತೇಳಿ ಆ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಈ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡೋ ಕೆಲವೇನೂ ಅಲ್ಲ, ಯಾವುದೋ ಒಂದು ಅದ್ರ ಬಗ್ಗೆ ಅದಕ್ಕೆ ಕಿಮ್ಮತ್ತು ಬೆಲೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಂಗಾಗಿದೆ ಅಂತಂತಂದರೆ, ಅವ್ರಿಗೆ ಯಾವುದೇ ಥರದ ಆರೋಪ ಮಾಡೋದಕ್ಕೆ ಆಧಾರಗಳೇ ಇರೋದಿಲ್ಲ, ಆಧಾರ ರಹಿತ ಆರೋಪಗಳನ್ನ ಮಾಡ್ತಾರೆ. ಮಾಧ್ಯಮದವರು ಆಧಾರ ಇಟ್ಕೊಂಡೇ ಮಾಡ್ತಾರೆ. ಅವ್ರಿಗೆ ಈ ಆಧಾರ ಇಲ್ಲದೆ ಮಾಡೋರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಆಧಾರ ಇಟ್ಕೊಂಡು ಆರೋಪ ಮಾಡಿದ್ರೆ ಪರವಾಗಿಲ್ಲ. ಇದು ಆಧಾರ ರಹಿತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ.
ಆಮೇಲೆ ಏನೇ ಸಾರ್ವಜನಿಕರಿಗಲ್ಲಿ ನನ್ನ ಮೆಂಬರ್ಶಿಪ್ ಷೇರ್ದಾರರುಗಳಲ್ಲಿ ಏನೇ ಡೌಟ್ ಇದ್ದಲ್ಲಿ ಅವ್ರು ನನ್ನ ಹತ್ರ ನಾನು ಅವ್ರಿಗೆ ಅವೈಲೇಬಲ್ ಆಗಿರ್ತೀನಿ, ಇಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಅವೈಲೇಬಲ್ ಆಗಿರ್ತಾರೆ, ಬಂದು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಬ್ಯಾಂಕ್ ಸುಭದ್ರವಾಗಿದೆ, ಬ್ಯಾಂಕ್ 40 ವರ್ಷದಲ್ಲಿ ಕಾಣದೇ ಇರೋ ಡೆವಲಪ್ಮೆಂಟ್ಗಳನ್ನ ಕಾಣ್ತಾ ಇದೆ, ಬ್ಯಾಂಕ್ ಆಧುನಿಕೀಕರಣವಾಗಿದೆ. ಇವತ್ತಿನ ದಿಸದಲ್ಲಿ ನಾವು ಬ್ಯಾಂಕಿನ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಆಗ್ಬೋದು, ನೆಫ್ಟ್ ಮತ್ತು SMS, ಮುಂದಿನ ದಿನಗಳಲ್ಲಿ ATM ಕಾರ್ಡ್ಸ್ ಎಲ್ಲನೂ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇರೋದ್ರಿಂದ ಬ್ಯಾಂಕ್ ಡೆವಲಪ್ಮೆಂಟ್ ಆದಿಯಲ್ಲಿದೆ. ಈ ಥರ ಇದ್ದಾಗ ಈ ಥರ ಆರೋಪಗಳು ಸರ್ವೇ ಸಾಮಾನ್ಯ. ಈಗ ಬೆಳವಣಿಗೆ ಸಹಿಸಿಲ್ದೇ ಇರೋರು ಇದೇ ಕೆಲಸ ಮಾಡ್ತಾರೆ. ಅವರು ಅಕಸ್ಮಾತ್ ಆರೋಪ ಮಾಡೋರು ಆಧಾರ ಇಟ್ಕೊಂಡು ಮಾಡಿದ್ರೆ ಅರ್ಥ ಇರ್ತದೆ. ಅವ್ರ ಹತ್ರ ಆಧಾರ ಇಲ್ಲದ ಆರೋಪಗಳನ್ನ ಮಾಡಿದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಅನ್ಕೊಳ್ತೀನಿ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಕಾರ ನಿಮ್ಮ ಹೇಳೋ ಪ್ರಕಾರ ಇದು ಆಧಾರ ರಹಿತ ಆರೋಪ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಹೇಳಿ. ಖಂಡಿತ, ನಿಮ್ಗೆ ಅನ್ಸೋದಿಲ್ವಾ? ಈಗ ನಿಮ್ಮ ಮುಂದೆನೆ ಡಾಕ್ಯುಮೆಂಟ್ಸ್ ಎಲ್ಲ ಫರ್ನಿಶ್ ಮಾಡಿದ್ದೀನಿ, ಇದನ್ನೇ ಡಾಕ್ಯುಮೆಂಟ್ಸ್ಗಳನ್ನ ಕೋರ್ಟ್ಗಳಿಗೂ ಸಬ್ಮಿಟ್ ಮಾಡ್ತೀವಿ. ನೀವಾಗೇ ನೀವು ಬಂದು ಕೇಳ್ತಿರೋದ್ರಿಂದ ಇದನ್ನ ಕೊಡ್ತಾ ಇದ್ದೀವಿ ಹೊರತು ನಾನಾಗಿ ನಾವು ಬರಬೇಕು ಅನ್ನೋ ಉದ್ದೇಶ ನಮ್ಮದು ಏನಿರಲಿಲ್ಲ. ಬಟ್ ಸಾರ್ವಜನಿಕರಲ್ಲಿ ಗೊಂದಲ ಬೇಡ, ನಾವು ಯಾವುದೇ ಬ್ಯಾಂಕ್ ಪೂರಕವಾಗಿ ಕೆಲಸ ಮಾಡ್ತಿದ್ದೇವೆ ಹೊರತು ಸಾರ್ವಜನಿಕ ಕಾಸಿನ ಭದ್ರತೆಯಲ್ಲಿ ನಾವು ತೊಡಗಿದ್ದೇವೆ ಹೊರತು ನಾವು ಸಾರ್ವಜನಿಕರಿಗೆ ಅನ್ಯಾಯ ಮಾಡೋದಾಗಲಿ ಮೋಸ ಮಾಡೋದಾಗಲಿ ನಮ್ಮಲ್ಲಿ ಇಲ್ಲ. ನೀವು ಯಾರೇ ಆಗ್ಬೋದು ಬಂದು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು. ನಾವು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ. ಈ ಬ್ಯಾಂಕ್ ಡೆವಲಪ್ಮೆಂಟ್ ಕೂಡ ನೋಡ್ಬೋದು. ಮೊನ್ನೆ ತಾನೇ ನಾವು ಜನರಲ್ ಬಾಡಿ ಮೀಟಿಂಗ್ ಕೂಡ ಮಾಡಿದ್ದೀವಿ, ಇಲ್ಲಿ 2000 ಜನ ಬಂದು ಸಹಿ ಹಾಕಿದ್ದಾರೆ. ಅಲ್ಲಿ ಯಾವುದೇ ಥರ ಪ್ರಶ್ನೆಗಳನ್ನ ಉದ್ಭವ ಆಗಿಲ್ಲ, ಯಾವುದೇ ಪ್ರಶ್ನೆಗಳು ಬಂದಿಲ್ಲ. ಈ ಆರೋಪ ನನ್ನ ಮೇಲೆ ಬಂದಿರೋದು ಹೋದ ತಿಂಗಳು. ಆ ಥರ ಇದ್ದಲ್ಲಿ ನನ್ನ ಜನರಲ್ ಬಾಡಿ ಮೀಟಿಂಗ್ಗಳಾರು ಪ್ರಶ್ನೆಗಳು ನನ್ನ ಷೇರುದಾರರು ಕೇಳ್ಬೋದಿತ್ತು. ಯಾವ ಷೇರುದಾರರಿಗೂ ಬೇಡದೇ ಇರೋವಂಥದ್ದು ಈ ಯಾವುದೋ ಕೆಲವೇ ಅವರ ಪ್ರೇರಿತವಾಗಿ ಅವರೇ ಉಲ್ಬಣ ಮಾಡಿಕೊಂಡು ಅದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆ ನೀವು ಮಾಧ್ಯಮದಲ್ಲಿ ಇರೋದ್ರಿಂದ ಈ ಥರ ಮಾಡ್ತಿರೋರು ಯಾರು ಈ ಥರ ಏನಕ್ಕೆ ಮಾಡ್ತಾರೆ ಅನ್ನೋದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ತದೆ. ಇದನ್ನು ಹೇಳ್ಬೋದು. ಎಸ್, ಇದಿಷ್ಟು ಏನು ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರ ಮಾತಾಗಿರ್ತಕ್ಕಂಥದ್ದು. ಏನು ಸ್ವರೂಪ ಅವರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಬೆಳವಣಿಗೆಯನ್ನು ಸಹಿಸಲಾರದೆ ನನ್ನ ವಿರುದ್ಧ ಈ ರೀತಿ ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದುವರೆಗೂ ಕೂಡ ನಾನು ಬ್ಯಾಂಕ್ನ ಅಭಿವೃದ್ಧಿಗಷ್ಟೇ ಗಮನ ಕೊಡ್ತಾ ಇದ್ದೀನಿ ಹೊರತು ಯಾವುದೇ ರೀತಿ ಭ್ರಷ್ಟಾಚಾರ ಆಗಿರ್ಬೋದು, ಮೋಸ ಆಗಿರ್ಬೋದು ಯಾವುದು ಕೂಡ ನಾನು ಮಾಡಿಲ್ಲ. ಮತ್ತು ಏನೇ ಆರೋಪ ಆಗಿರ್ಬೋದು, ಯಾವುದೇ ರೀತಿ ಒಂದು ಪ್ರಕರಣ ಆಗಿರ್ಬೋದು, ನಾನು ಎದುರಿಸೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅವರ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು.